ಎಸ್ಎಂ ಕೃಷ್ಣ ರಾಜ್ಯಕಂಡ ಅಪ್ರತಿಮ ರಾಜಕಾರಣಿ ಸಾಮಾನ್ಯ ಕಾರ್ಯಕರ್ತನಾಗಿ ಬದುಕು ಆರಂಭಿಸಿದ ನಾಯಕ ಎಲ್ಲಾ ಹುದ್ದೆಗಳನ್ನು ಅಲಂಕರಿಸಿದ ಕಥೆ ಇದೆ ಇಂದಿನಿಂದ ಮುಂದಿನ ಒಂದು ವಾರದವರೆಗೆ ಮಾಜಿ ಮುಖ್ಯಮಂತ್ರಿ ಎಸ್ಎಂ ಕೃಷ್ಣ ಅವರ ಬದುಕಿನ ರೋಚಕ ಕಥೆಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ ಆ ಪೈಕಿ ಇಂದಿನ ಒಂದು ಚುಟುಕು ಸ್ಟೋರಿ ನಿಮ್ಮ ಮುಂದೆ ಎಸ್ಎಂ ಕೃಷ್ಣ ಅಪರೂಪದ ರಾಜಕಾರಣಿ ಎಸ್ಎಂ ಕೃಷ್ಣ ಯುವ ನಾಯಕರಿಗೆ ಸ್ಫೂರ್ತಿ ಅವರ ಜೀವನ ಎಸ್ಎಂ ಕೃಷ್ಣ ರಾಜ್ಯ ಕಂಡ ಅಪ್ರತಿಮ ನಾಯಕರ ಪಟ್ಟಿಯಲ್ಲಿ ಅಗ್ರಮಾನ್ಯರಾಗಿ ಕಾಣಿಸಿಕೊಳ್ಳೋ ಧೀಮಂತರು ವಿಧಾನಸಭೆ ವಿಧಾನ ಪರಿಷತ್ ಸದಸ್ಯರಾಗಿ ಸಂಸತ್ ಸದಸ್ಯರಾಗಿ ಸ್ಪೀಕರ್ ಆಗಿ ಕೇಂದ್ರ ಸಚಿವರಾಗಿ ಉಪ ಮುಖ್ಯಮಂತ್ರಿಯಾಗಿ ರಾಜ್ಯದ ಮುಖ್ಯಮಂತ್ರಿಯೂ ಆಗಿ ಮಹಾರಾಷ್ಟ್ರದ ರಾಜ್ಯಪಾಲರಾಗಿಯೂ ಎಸ್ಎಂ ಕೃಷ್ಣ ಅವರು ಸೇವೆ ಸಲ್ಲಿಸಿದ್ದಾರೆ 1932ರ ಮೇ ತಿಂಗಳಲ್ಲಿ ಅಂದಿನ ಮೈಸೂರು ಜಿಲ್ಲೆಯ ಸೋಮನಹಳ್ಳಿಯಲ್ಲಿ ಕೃಷ್ಣ ಜನಿಸಿದರು ಇವರ ತಂದೆಯ ಹೆಸರು ದಿವಂಗತ ಎಸ್ ಸಿ ಮಲ್ಲಯ್ಯ ಮತ್ತು ತಾಯಿ ದಿವಂಗತ ಶ್ರೀಮತಿ ತಾಯಮ್ಮ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಎಸ್ಎಂ ಕೃಷ್ಣ ಕಲೆಯ ಭಾಗದಲ್ಲಿ ಪದವಿಯನ್ನ ಮುಗಿಸಿದರು ಬೆಂಗಳೂರಿನ ಸರ್ಕಾರಿ ಕಾಲೇಜಿನಲ್ಲಿ ಕಾನೂನು ಪದವಿ ಪಡೆದರು ವಿದೇಶದಲ್ಲಿ ಎಸ್ಎಂ ಕೃಷ್ಣ ಉನ್ನತ ವಿದ್ಯಾಭ್ಯಾಸ ಕಾನೂನು ಪದವಿಯಲ್ಲಿ ಉನ್ನತ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ತೆರಳಿದ್ರು ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಅಧ್ಯಯನ ಮಾಡಿದ್ರು ಡಲ್ಲಾಸ್ ಟೆಕ್ಸಾಸ್ನಲ್ಲಿರುವಂತಹ ದಕ್ಷಿಣ ಮೆಥೋಡಿಸ್ಟ್ ವಿಶ್ವವಿದ್ಯಾಲಯ ವಾಷಿಂಗ್ಟನ್ ಡಿಸಿ ಜಾರ್ಜ್ ವಾಷಿಂಗ್ಟನ್ ವಿಶ್ವವಿದ್ಯಾಲಯ ಕಾನೂನು ಶಾಲೆಯಿಂದ ಪದವಿಯನ್ನ ಪಡೆದುಕೊಂಡರು ಭಾರತಕ್ಕೆ ಹಿಂದಿರುಗಿದ ಎಸ್ಎಂ ಕೃಷ್ಣ 1962ರಲ್ಲಿ ಮೊದಲ ಬಾರಿಗೆ ಕರ್ನಾಟಕ ವಿಧಾನಸಭೆಗೆ ಚುನಾಯಿತರಾದರು 1971ರಿಂದ 1982ರವರೆಗೆ ಎಸ್ಎಂ ಕೃಷ್ಣ ಅವರು 5ನೇ ಮತ್ತು 7ನೇ ಲೋಕಸಭೆಗೆ ಸದಸ್ಯರಾಗಿದ್ದರು 1982ರಿಂದ 1994ರವರೆಗೆ ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದರು 1996ರಲ್ಲಿ ರಾಜ್ಯಸಭೆಗೆ ಆಯ್ಕೆಯಾದರು ರಾಜ್ಯದ 16ನೇ ಸಿಎಂ ಆಗಿ ಎಸ್ಎಂ ಕೃಷ್ಣ ಕಾಂಗ್ರೆಸ್ ಕಾರ್ಯಕರ್ತರಾಗಿ ಬದುಕು ಆರಂಭಿಸಿದ ಎಸ್ಎಂ ಕೃಷ್ಣ 1999ರಲ್ಲಿ ರಾಜ್ಯದ 16ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು 2004ರವರೆಗೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದ ಅವರು ಅದೇ ವರ್ಷ ಕರ್ನಾಟಕ ವಿಧಾನಸಭೆಗೆ ಮರು ಆಯ್ಕೆಯಾದರು ನಂತರ 2004ರಿಂದ 2008ರವರೆಗೆ ಮಹಾರಾಷ್ಟ್ರದ ರಾಜ್ಯಪಾಲರಾದರು 2009ರ ಮೇ 22ರಂದು ಕೇಂದ್ರ ಸಚಿವ ಸಂಪುಟದಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು ನುರಿತ ರಾಜಕಾರಣಿಯಾಗಿದ್ದರು ಎಸ್ಎಂ ಕೃಷ್ಣ ಅವರಿಗೆ ಓದುವಿಕೆಯ ಮೇಲೆ ಅಪಾರ ಆಸಕ್ತಿ ಇದರ ಜೊತೆಗೆ ಟೆನಿಸ್ ಅವರ ಅಚ್ಚುಮೆಚ್ಚಿನ ಆಟವಾಗಿದೆ ಇನ್ನು ವಿದೇಶಾಂಗ ಸಚಿವರು ಆಗಿದ್ದ ಎಸ್ಎಂ ಕೃಷ್ಣ ಏಷ್ಯಾ ಯುರೋಪ್ ಆಫ್ರಿಕಾ ಯುಎಸ್ಎ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಸೇರಿದಂತೆ ಹಲವು ದೇಶಗಳನ್ನು ಸುತ್ತಿ ಬಂದಿದ್ದಾರೆ ಅವರ ಬದುಕಿನ ಮತ್ತಷ್ಟು ರೋಚಕ ಕಥೆಯೊಂದಿಗೆ ಮತ್ತೆ ನಿಮ್ಮುಂದೆ ಬರ್ತೇವೆ ರಾಜಶೇಖರ್ ಮ್ಯಾಗೇರಿ ರಿಪಬ್ಲಿಕ್ ಕನ್ನಡ ಓಕೆ ಎಸ್ ಎಂ ಕೃಷ್ಣ ಅವರ ಮುಂದಿನ ಕಥೆಗಳನ್ನು ನಾಳೆಯಿಂದ ಹೇಳ್ತಾ ಹೋಗ್ತೀನಿ ಇವತ್ತು ಎಸ್ ಎಂ ಕೃಷ್ಣ ರಾಜ್ಯ ಕಂಡ ಅಪ್ರತಿಮ ರಾಜಕಾರಣಿ ಸಾಮಾನ್ಯ ಕಾರ್ಯಕರ್ತನಾಗಿ ಬದುಕು ಆರಂಭಿಸಿದ ನಾಯಕ ಎಲ್ಲಾ ಹುದ್ದೆಗಳನ್ನು ಅಲಂಕರಿಸಿದ ಕಥೆ ಇದೆ ಇಂದಿನಿಂದ ಮುಂದಿನ ಒಂದು ವಾರದವರೆಗೆ ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರ ಬದುಕಿನ ರೋಚಕ ಕಥೆಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಆ ಪೈಕಿ ಇಂದಿನ ಒಂದು ಚುಟುಕು ಸ್ಟೋರಿ ನಿಮ್ಮ ಮುಂದೆ ಎಸ್ ಎಂ ಕೃಷ್ಣ ಅಪರೂಪದ ರಾಜಕಾರಣಿ ಎಸ್ಎಂ ಕೃಷ್ಣ ಯುವ ನಾಯಕರಿಗೆ ಸ್ಫೂರ್ತಿ ಅವರ ಜೀವನ ಎಸ್ಎಂ ಕೃಷ್ಣ ರಾಜ್ಯ ಕಂಡ ಅಪ್ರತಿಮ ನಾಯಕರ ಪಟ್ಟಿಯಲ್ಲಿ ಅಗ್ರಮಾನ್ಯರಾಗಿ ಕಾಣಿಸಿಕೊಳ್ಳೋ ಧೀಮಂತರು
ವಿಧಾನಸಭೆ ವಿಧಾನ ಪರಿಷತ್ ಸದಸ್ಯರಾಗಿ ಸಂಸತ್ ಸದಸ್ಯರಾಗಿ ಸ್ಪೀಕರ್ ಆಗಿ ಕೇಂದ್ರ ಸಚಿವರಾಗಿ ಉಪ ಮುಖ್ಯಮಂತ್ರಿಯಾಗಿ ರಾಜ್ಯದ ಮುಖ್ಯಮಂತ್ರಿಯೂ ಆಗಿ ಮಹಾರಾಷ್ಟ್ರದ ರಾಜ್ಯಪಾಲರಾಗಿಯೂ ಎಸ್ ಎಂ ಕೃಷ್ಣ ಅವರು ಸೇವೆ ಸಲ್ಲಿಸಿದ್ದಾರೆ 1932 ರ ಮೇ ತಿಂಗಳಲ್ಲಿ ಅಂದಿನ ಮೈಸೂರು ಜಿಲ್ಲೆಯ ಸೋಮನಹಳ್ಳಿಯಲ್ಲಿ ಕೃಷ್ಣ ಜನಿಸಿದರು ಇವರ ತಂದೆಯ ಹೆಸರು ದಿವಂಗತ ಎಸ್ ಸಿ ಮಲ್ಲಯ್ಯ ಮತ್ತು ತಾಯಿ ದಿವಂಗತ ಶ್ರೀಮತಿ ತಾಯಮ್ಮ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಎಸ್ ಎಂ ಕೃಷ್ಣ ಕಲೆಯ ಭಾಗದಲ್ಲಿ ಪದವಿಯನ್ನ ಮುಗಿಸಿದರು ಬೆಂಗಳೂರಿನ ಸರ್ಕಾರಿ ಕಾಲೇಜಿನಲ್ಲಿ ಕಾನೂನು ಪದವಿ ಪಡೆದರು ವಿದೇಶದಲ್ಲಿ ಎಸ್ ಎಂ ಕೃಷ್ಣ ಉನ್ನತ ವಿದ್ಯಾಭ್ಯಾಸ ಕಾನೂನು ಪದವಿಯಲ್ಲಿ ಉನ್ನತ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ತೆರಳಿದ್ರು ಯುನೈಟೆಡ್ ಸ್ಟೇಟ್ಸ್ ನಲ್ಲಿ ಅಧ್ಯಯನ ಮಾಡಿದ್ರು ಡಲ್ಲಾಸ್ ಟೆಕ್ಸಾಸ್ ನಲ್ಲಿರುವಂತಹ ದಕ್ಷಿಣ ಮೆಥೋಡಿಸ್ಟ್ ವಿಶ್ವವಿದ್ಯಾಲಯ ವಾಷಿಂಗ್ಟನ್ ಡಿಸಿ ಜಾರ್ಜ್ ವಾಷಿಂಗ್ಟನ್ ವಿಶ್ವವಿದ್ಯಾಲಯ ಕಾನೂನು ಶಾಲೆಯಿಂದ ಪದವಿಯನ್ನ ಪಡೆದುಕೊಂಡರು ಭಾರತಕ್ಕೆ ಹಿಂದಿರುಗಿದ ಎಸ್ ಎಂ ಕೃಷ್ಣ 1962 ರಲ್ಲಿ ಮೊದಲ ಬಾರಿಗೆ ಕರ್ನಾಟಕ ವಿಧಾನಸಭೆಗೆ ಚುನಾಯಿತರಾದರು 1971 ರಿಂದ 1982 ರವರೆಗೆ ಎಸ್ ಎಂ ಕೃಷ್ಣ ಅವರು 5ನೇ ಮತ್ತು 7ನೇ ಲೋಕಸಭೆಗೆ ಸದಸ್ಯರಾಗಿದ್ದರು 1982 ರಿಂದ 1994 ರವರೆಗೆ ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದರು 1996 ರಲ್ಲಿ ರಾಜ್ಯಸಭೆಗೆ ಆಯ್ಕೆಯಾದರು ರಾಜ್ಯದ 16ನೇ ಸಿಎಂ ಆಗಿ ಎಸ್ ಎಂ ಕೃಷ್ಣ ಕಾಂಗ್ರೆಸ್ ಕಾರ್ಯಕರ್ತರಾಗಿ ಬದುಕು ಆರಂಭಿಸಿದ ಎಸ್ ಎಂ ಕೃಷ್ಣ 1999 ರಲ್ಲಿ ರಾಜ್ಯದ 16ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು 2004 ರವರೆಗೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದ ಅವರು ಅದೇ ವರ್ಷ ಕರ್ನಾಟಕ ವಿಧಾನಸಭೆಗೆ ಮರು ಆಯ್ಕೆಯಾದರು ನಂತರ 2004 ರಿಂದ 2008 ರವರೆಗೆ ಮಹಾರಾಷ್ಟ್ರದ ರಾಜ್ಯಪಾಲರಾದರು 2009 ರ ಮೇ 22 ರಂದು ಕೇಂದ್ರ ಸಚಿವ ಸಂಪುಟದಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು ನುರಿತ ರಾಜಕಾರಣಿಯಾಗಿದ್ದರು ಎಸ್ ಎಂ ಕೃಷ್ಣ ಅವರಿಗೆ ಓದುವಿಕೆಯ ಮೇಲೆ ಅಪಾರ ಆಸಕ್ತಿ ಇದರ ಜೊತೆಗೆ ಟೆನಿಸ್ ಅವರ ಅಚ್ಚುಮೆಚ್ಚಿನ ಆಟವಾಗಿದೆ ಇನ್ನು ವಿದೇಶಾಂಗ ಸಚಿವರು ಆಗಿದ್ದ ಎಸ್ ಎಂ ಕೃಷ್ಣ ಏಷ್ಯಾ ಯುರೋಪ್ ಆಫ್ರಿಕಾ ಯುಎಸ್ಎ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಸೇರಿದಂತೆ ಹಲವು ದೇಶಗಳನ್ನು ಸುತ್ತಿ ಬಂದಿದ್ದಾರೆ ಅವರ ಬದುಕಿನ ಮತ್ತಷ್ಟು ರೋಚಕ ಕಥೆಯೊಂದಿಗೆ ಮತ್ತೆ ನಿಮ್ಮುಂದೆ ಬರ್ತೇವೆ ರಾಜಶೇಖರ್ ಮ್ಯಾಗೇರಿ ರಿಪಬ್ಲಿಕ್ ಕನ್ನಡ ಓಕೆ ಎಸ್ ಎಂ ಕೃಷ್ಣ ಅವರ ಮುಂದಿನ ಕಥೆಗಳನ್ನು ನಾಳೆಯಿಂದ ಹೇಳ್ತಾ ಹೋಗ್ತೀನಿ ಇವತ್ತೇ ನರೇಂದ್ರ ಮೋದಿ ಅವರು ಮಾಡಲಿಕ್ಕೆ ಹೊರಟಿರೋದು ಅದನ್ನು ಮಾಡ್ತಾರೆ ಅನ್ನೋ ಕಾರಣಕ್ಕಾಗಿ ಪಟಾಪಟ್ ಕೆಲಸ ಮುಗಿಸೋಣ ಅಂತೇಳಿ ಜಮೀರ್ ಅಹಮದ್ ಖಾನ್ ಅವರು ನೋಟಿಸ್ ಕೊಟ್ಟಿರೋದು ಕಾನೂನು ಈಗ ನಾಳೆ ಈ ವಿಚಾರದ ಬಗ್ಗೆ ಸುಪ್ರೀಂ ಕೋರ್ಟ್ಗೆ ಹೋದರೆ ಸುಪ್ರೀಂ ಕೋರ್ಟ್ ಹೇಳುತ್ತೆ ಒಕ್ಕಲೆಬ್ಬಿಸಿ ಅಂತೇಳಿ ಯಾಕಂದರೆ ಕಾನೂನಿದೆ ಸ್ವಾಮಿ ಆ ಥರ ಅರ್ಥ ಆಯ್ತಾ ನಿಮಗೆ ಈ ಡ್ರಾಮಾ ಎಲ್ಲ ಕೇಳಬೇಡಿ ಪಾಲಿಟಿಷಿಯನ್ಸ್ ಡ್ರಾಮಾ ನಾಳೆ ಕೋರ್ಟ್ಗೆ ಹೋಗ್ತಾರೆ ಅಂತ ಇಟ್ಕೊಳ್ಳಿ ನೋಡಿ ಸ್ವಾಮಿ ವಕ್ಫ್ಗೆ ಸಂಬಂಧಪಟ್ಟ ಹಾಗೆ ನಾವು ನೋಟಿಸ್ ಕೊಟ್ಟಿದ್ದೀವಿ ತಪ್ಪೇನಿದೆ ಅಂತ ಸುಪ್ರೀಂ ಕೋರ್ಟ್ ಹೋದ್ರೆ ಸುಪ್ರೀಂ ಕೋರ್ಟ್ ಹೇಳುತ್ತೆ ಕಾನೂನು ಹೇಳುತ್ತೆ ಓಕೆ 45 ದಿವಸದಲ್ಲಿ ಬಿಟ್ಬಿಡು ಎಲ್ಲ ಒಕ್ಕಲೆಬ್ಬಿಸಿ ಅಂತ ಹೇಳುತ್ತೆ ಆಗ ನಾವು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗತ್ತಾ ಜಾಗ ಬಿಟ್ಕೊಡ್ಬೇಕು ಇಲ್ಲಿ ಹೇಳ್ತಿರೋದು ನಾವು ಅಷ್ಟೇ ಆ ಕಾನೂನು ಇದೆಯಲ್ಲ ಬದಲಾವಣೆ 2013 ರಲ್ಲಿ ಮಾಡಿರೋದು ಅದನ್ನು ವಾಪಸ್ ಹಿಂದಿನ ರೀತಿಯಲ್ಲಿ ತನ್ನಿ ಕೋರ್ಟ್ಗೆ ಹೋಗೋದಕ್ಕೆ ಅವಕಾಶ ಕೊಡಿ 45 ದಿವಸ ಅಲ್ಲ ಟ್ರಿಬ್ಯುನಲ್ ಮಾತ್ರ ಅಲ್ಟಿಮೇಟ್ ಅಲ್ಲ ಅಂತ ರೂಲ್ಸ್ ತನ್ನಿ ಅಷ್ಟೇ ಬೇಕಿರೋದು